ಈಗಲೂ ಕಾಲ ಮಿಂಚಿಲ್ಲ, ನಿನ್ನ ಹೆಂಡತಿ ಮುಂದೆ ನೀನು ಬದುಕಿರೋ ಸತ್ಯನ ಹೇಳಿಬಿಡು. ಅಯ್ಯಯ್ಯೋ, ಹಾಗೆ ಮಾಡೋಕ್ಕಾಗತ್ತ ಗುರುಜಿ? ಒಂದ್ಸಲ ಅವಳು ಗೊತ್ತಾಗಿ ನನ್ನನ್ನು ಪೊಲೀಸರಿಗೆ ಹಿಡ್ಕೊಳಕ್ಕೆ ನೋಡಿದ್ಲು. ಈಗೇನಾದರೂ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಈಗಲೂ ಅದೇ ಕೆಲಸ ಮಾಡ್ತಾಳು ಅವಳು. ಎಷ್ಟು ಹೆದರ್ತೀಯ ನೋಡು. ಆ ಹೆಣ್ಣು ಮಗು ಒಳ್ಳೆ ಮನೆತನಕ್ಕೆ ಸೇರಿದ ಮಗು, ಆಕೆ ಒಳ್ಳೆಯವಳು. ಅದಕ್ಕೆ ತನ್ನ ಗಂಡ ಅನ್ನೋದನ್ನು ಲೆಕ್ಕಕ್ಕೆ ತಗೊಳ್ಳದೆ ನಿನ್ನ ಪೊಲೀಸರಿಗೆ ಹಿಡ್ಕೊಡೋದಕ್ಕೆ ನೋಡಿದ್ಲು. ಆಕೆ ಮನೋನಿಗ್ರಹವನ್ನು ಮೆಚ್ಚಬೇಕಾದೆ. ಗುರುಜಿ ತಮಾಷೆ ಮಾಡಬೇಡಿ, ನನಗೇನಾದರೂ ಸಲಹೆ ಕೊಡಿ. ಏ ಎದ್ದು ಹೋಗಯ್ಯ, ನೀನು ಮಾಡೋ ಪಾಪದ ಕೆಲಸಗಳಿಗೆ ಸಲಹೆ ಕೊಡೋದಕ್ಕೆ ನಾನು ಯಾರು? ನೀನು ಮಾಡೋ ಪಾಪ ನನ್ನ ತಲೆಗೂ ಸುತ್ತಕೊಳ್ಳಿ ಅಂತಾನಾ? ಎದ್ದು ಹೋಗೋ, ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಗುರುಜಿ, ಗುರುಜಿ ಹೇಳದ್ನಲ್ಲ, ಒಳ್ಳೆಯವನಾಗು, ಒಳ್ಳೆಯವನಾಗು, ಮನುಷ್ಯನಾಗು, ಆಗ ನಾನೇ ನಿನ್ನ ಹತ್ರ ಮಾತಾಡ್ತೀನಿ. ಇಷ್ಟೇ. ತೇಜಸ್ವಿ ನೋಡಿದ್ದಾರಾ? ಇದ್ದಾಳೆ ರೂಮ್ನಲ್ಲಿದ್ದಾಳೆ. ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಲ್ಲ, ಏನು ಬಂದಿದ್ದು? ಅವ್ರ ಹತ್ರನೇ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಾಗಿತ್ತು. ಹೌದಾ, ಸರಿ ಹೋಗಿ. ಈ ಮನುಷ್ಯ ನಾನು ಹೇಳಿದ್ದನ್ನ ಯಾರಿಗೂ ಹೇಳಲ್ಲ ಅಂತ ಕಾಣತ್ತೆ. ಓ ಭೂಷಣ್, ಬನ್ನಿ. ಏನಿದ್ದಕ್ಕಿದ್ದ ಹಾಗೆ ಒಂದು ಫೋನ್ ಕೂಡ ಮಾಡದೆ ಬಂದಿದ್ದೀರಾ? ಏನೂ ಇಲ್ಲ, ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನು ಹೇಳಿ? ನಿಮ್ಮ ಮನೇಲಿ ಒಬ್ರಿಗೊಬ್ರಿಗೆ ತುಂಬ ಡಿಫ್ರೆನ್ಸಸ್ ಇದೆಯಾ? ಇಲ್ಲ, ಯಾಕೆ? ಐ ಮೀನ್, ಒಬ್ರಿಗೊಬ್ರು ಗೌರವಿಸೋದಿಲ್ವಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ಸೂ ಇಲ್ಲ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಏನೇ ಇದ್ರೂ ನೇರ ನೇರ, ಎದುರುಗಡೆ ಒಂದು ರೀತಿ ನಡ್ಕೊಳ್ಳೋದು, ಹಿಂದೆ ಒಂದು ರೀತಿ ಇರೋದು, ಆ ರೀತಿ ಎಲ್ಲ ಇಲ್ಲ. ಭೂಷಣ್, ಯಾಕೆ ಹೀಗೆ ಕೇಳ್ತಿದ್ದೀರಾ ನೀವು? ಜಾಹ್ನವಿ ಅವರು ಚೆನ್ನಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ? ಯಾರು ಹಾಗಂದಿದ್ದು? ಈ ಮನೆಯಲ್ಲಿ ಎಲ್ಲರೂ ಅವಳು ಶ್ರೇಯಸ್ಸನ್ನೇ ಬಯಸ್ತಾ ಇರೋದು. ಒಂದು ಕ್ಷಣ ಕೂಡ ಅವಳು ಡಿಸ್ಟರ್ಬ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಅವಳನ್ನು ಈ ಮನೆ ಸೊಸೆ ಅಂತ ನಾವ್ಯಾರೂ ತಿಳ್ಕೊಂಡಿಲ್ಲ, ಈ ಮನೆ ಮಗಳು ಅಂತ ತಿಳ್ಕೊಂಡಿದ್ದೀವಿ. ಎಲ್ಲ ತೋರಿಕೆ ಅನ್ಸತ್ತೆ. ಯಾಕೆ ತೋರಿಕೆ ಆಗಬೇಕು ಭೂಷಣ್? ನಾವ್ಯಾರೂ ಜಾನುಗೆ ವಂಚನೆ ಮಾಡ್ತಾ ಇಲ್ಲ, ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀವಿ. ನಾನಾಗಿರ್ಬೋದು, ಅತ್ತೆ, ಮಾವ, ನನ್ನ ಗಂಡ ಆದಿ, ಯಾರೇ ಆಗಿರಲಿ, ಅವಳನ್ನ ತುಂಬ ವಿಶ್ವಾಸದಿಂದ ನಡೆಸ್ಕೊಳ್ತಾ ಇದ್ದೀವಿ. ಪ್ಲೀಸ್, ತಮಾಷೆಗೂ ಇಂಥ ಮಾತಾಡಬೇಡಿ ನೀವು. ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಜಾಹ್ನವಿ ಅವರು ಚೆನ್ನಾಗಿರಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದಿದ್ರೆ ಅವರು ಮಗು ದತ್ತು ತಗೊಳ್ಳೋದಕ್ಕೆ ಯಾರೂ ಅಡ್ಡ ಬರ್ತಾ ಇರಲಿಲ್ಲ. ಜಾಹ್ನವಿ ಮಗು ದತ್ತು ತಗೊಳ್ಳೋದಕ್ಕೆ ಈಗ ಯಾರು ಅಡ್ಡ ಬರ್ತಾ ಇದ್ದಾರೆ? ನಾವೆಲ್ಲರೂ ಸಂತೋಷದಿಂದನೇ ಒಪ್ಪಿಗೆ ಕೊಟ್ಟಿದ್ದೀವಿ. ಅವಳ ಸಂತೋಷನೇ ನಮ್ಮ ಸಂತೋಷ. ಹಾಗಿದ್ರೆ ಅವರು ಮಗುನ ದತ್ತು ತಗೊಳ್ಳೋದಕ್ಕೆ ಯಾಕೆ ನಿಮ್ಮ ಅತ್ತೆ ಬೇಡ ಅಂತಿದ್ದಾರೆ? ಏನು ಹೇಳ್ತಿದ್ದೀರಾ? ಹೌದು, ಅಹಲ್ಯ ಅವರು ನನ್ನ ಭೇಟಿ ಮಾಡಿದ್ರು.
ನೀವು ಯಾವುದೇ ಕಾರಣಕ್ಕೂ ಜಾಹ್ನವಿಗೆ ಮಗು ದತ್ತು ತಗೊಳ್ಳೋದಕ್ಕೆ ಸಹಾಯ ಮಾಡಬೇಡಿ ಅಂತ ಹೇಳಿದ್ರು. ಅತ್ತೆ ಹಾಗೆ ಹೇಳಿದ್ರ? ಹೌದು, ಅವರು ಜಾಹ್ನವಿಗೆ ನೀವು ದತ್ತು ತಗೊಳ್ಳೋದಕ್ಕೆ ಸಹಾಯ ಮಾಡಬೇಡಿ, ನೀವು ಯಾವ ಅನಾಥಾಶ್ರಮಕ್ಕೆ ಅವಳನ್ನು ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದ್ರು. ಹೌದಾ ಭೂಷಣ್? ಹೌದು, ನನಗೂ ತುಂಬ ಶಾಕ್ ಆಯಿತು. ನಾನು ವಾದ ಮಾಡಿದೆ, ನನ್ನ ಅಸಮಾಧಾನ ತೋರಿಸ್ದೆ, ಆದರೆ ಅವರು ನನ್ನ ಸೊಸೆ ಮನಸ್ಸನ್ನು ಕೆಡಿಸ್ಬೇಡಿ ಅಂತ ಹೇಳಿಬಿಟ್ರು. ಹೇಳಿ, ನಾನು ಅವ್ರಿಗೆ ಸಹಾಯ ಮಾಡ್ತಿರೋದೇ ತಪ್ಪ, ಈ ವಿಷಯ ಯಾರ ಹತ್ರನೂ ಹೇಳಬೇಡಿ ಅಂತ ತಾಕೀತು ಬೇರೆ ಮಾಡಿದ್ರು. ನನಗೂ ಬೇಸರ ಆಯಿತು. ಅಲ್ಲ, ನನಗೆ ಯಾಕೆ ಬೇಕು ಹೇಳಿ ಇವೆಲ್ಲ? ಅವ್ರಿಗೆ ಮಗು ಕೊಡಿಸಿ ನನಗೇನಾಗಬೇಕಾಗಿದೆ? ಭೂಷಣ್, ಐ ಆಮ್ ಸಾರಿ, ನನಗೆ ಯಾವ ವಿಷಯನೂ ಗೊತ್ತೇ ಇಲ್ಲ. ಅತ್ತೆ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಬೇಡ, ನೀವು ಅವ್ರ ಹತ್ರ ಏನೂ ಕೇಳಬೇಡಿ. ನನಗೆ ಜಾಹ್ನವಿ ಅವ್ರನ್ನ ಮೀಟ್ ಮಾಡಿ ಈ ವಿಷಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಹೇಗೆ ಮಾತಾಡಬೇಕು ಅಂತಲೇ ತೋಚ್ತಾ ಇಲ್ಲ. ನೀವೇ ಅವ್ರ ಹತ್ರ ಏನಾದರೂ ಹೇಳಿಬಿಡಿ, ನಾನು ಅವ್ರನ್ನ ಮೀಟ್ ಮಾಡಲ್ಲ. ನಾನು ಬರ್ತೀನಿ. ಇವನ್ ಪೂರ್ತಿ ಹೆಸರು ನಾಗಭೂಷಣ್ ಅಂತ ಸರ್. ಆಮೇಲೆ ಸ್ಪೆಷಲ್ ಪೊಲೀಸ್ ಆಫೀಸರ್ ಸರ್, ನಿಮ್ಮ ಕೇಸಿನ ವಿಚಾರವಾಗಿ ಬಂದವನು. ಅಷ್ಟೇ ಅಲ್ಲ ಸರ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಫಿಷಿಯಂಟ್ ಆಫೀಸರ್ ಅಂತ ಹೆಸರು ಬೇರೆ ತಗೊಂಡಿದ್ದಾನೆ ಸರ್. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ ಸರ್, ಇವನು ನಿಮ್ಮ ಅತ್ತಿಗೆಗೆ ಕ್ಲಾಸ್ಮೇಟು. ಹೌದಾ? ಕ್ಲಾಸ್ಮೇಟ್ ಅಂದ್ರೆ ಅವಳು ಹೇಳಿದಾಗ ಕೇಳ್ತಾನೆ ಅವನು. ಹೌದು ಸರ್, ಆ ಕಾರಣಕ್ಕೆ ಆಗಾಗ ನಿಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾನೆ ಸರ್. ಅಷ್ಟೇ ಅಲ್ಲ ಸರ್, ಇವನು ತುಂಬಾನೇ ಮುಂದುವರೆದಿದ್ದಾನೆ. ನಿಮ್ಮ ಮನೆ ಜನಗಳು ವಿಶ್ವಾಸ ಗಳಿಸ್ಕೊಂಡಿದ್ದಾನೆ ಸರ್. ಒಂಥರ ನಿಮ್ಮ ಮನೆ ಫ್ಯಾಮಿಲಿ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ ಸರ್. ಇವನನ್ನ ನಿಮ್ಮ ಹೆಂಡತಿ ಜೊತೆ ನೋಡಿದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಸರ್. ಹೆದರಬೇಡಿ ಸರ್, ಇವನು ಯಾವುದೇ ರೀತಿಯಲ್ಲಿ ಮುಂದುವರೆದಿಲ್ಲ. ಹುಷಾರಾಗಿ ಕಣ್ಣಿಟ್ಟರು. ಜಾನು, ಜಾನು, ನೀನು ಇಲ್ಲಿದ್ದೀಯಾ? ನಾನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ. ತಗೋ, ಹಾಲು ಕುಡಿ. ಯಾಕೆ ಜಾನು ಹಾಗೆ ನೋಡ್ತಾ ಇದ್ದೀಯಾ? ನಿನಗೋಸ್ಕರ ಹಾಲು ತಂದಿದ್ದೀನಿ, ತಗೋ ಕುಡಿಯಮ್ಮ. ನೀನು ಮಾತ್ರೆ ತಗೊಂಡಿಲ್ವಾ? ತಗೋ.
ಮಾತ್ರೆ ಕೊಡಿ. ತಮ್ಮ, ಏ ಜಾನು, ಏನಾಯ್ತು ನಿನಗೆ? ಯಾಕೆ ಹೀಗೆ ನಡ್ಕೊಳ್ತಾ ಇದೀಯಾ? ಎಲ್ಲ ಮಾತ್ರೆನು ಒಟ್ಟಿಗೆ ತಂದು ಕೊಟ್ಬಿಡಿ, ತಿನ್ಬಿಟ್ಟು ಸತ್ತೋಗ್ತೀನಿ. ಅದೇ ತಾನೇ ನಿಮ್ಗೆ ಬೇಕಾಗಿರೋದು. ನನಗೆ ಗೊತ್ತು ನಿಮ್ಗೆ ಅದೇ ಬೇಕಾಗಿರೋದು ಅಂತ. ಜಾನು, ಜಾನು, ಏನಾಯ್ತು? ನೋಡಿ ಮಾಮಾ, ಇವ್ ನನ್ನ ಕೊಲ್ಲೋದಿಕ್ ನೋಡ್ತಾ ಇದಾರೆ. ಅದೇ ಅದೇ ಏನಿದೆಲ್ಲ? ನಾನು ಇವಳಿಗೆ ಮಾತ್ರೆ ಕೊಟ್ರೆ ಇವಳೇ ಬಿಸಾಕಿದ್ಲು, ಮತ್ತೆ ನನ್ನ ಮೇಲೆ. ಪುಟ, ಏನಾಯ್ತಮ್ಮ? ಇವರು ನನ್ನ ಶತ್ರು, ನನ್ನ ವ್ಯವಸ್ಥಿತವಾಗಿ ಕೊಲ್ತಾ ಇದ್ದಾರೆ, ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದಾರೆ. ಇವ್ರನ್ನ ಬಿಡ್ಬೇಡಿ ಮಾವ. ಯಾಕೆ ಪುಟ, ಇವಳೇನ್ ಮಾಡಿದ್ಲು? ಜಾನು, ಏನ್ ಮಾತಾಡ್ತಿದ್ಯಾ ನೀನು? ಅತ್ತೆ ನಿನ್ ವಿಷಯದಲ್ಲಿ ಈ ರೀತಿ ನಡ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ನೀನೇ ತಪ್ಪು ತಿಳ್ಕೊಳ್ತಾ ಇದೀಯಾ. ನಾನ್ ಚೆನ್ನಾಗಿರೋದು ಇವ್ರಿಗೆ ಬೇಕಾಗಿಲ್ಲ. ಲೈಫ್ ಲಾಂಗ್ ನಾನು ಅಳ್ಬೇಕು ಅನ್ನೋದೇ ಇವ್ರ ಆಸೆ. ಅದಕ್ಕೆ ನನ್ನ ವಿರುದ್ಧ ಸೇಡ್ ತರಿಸ್ಕೊಳ್ತಾ ಇದಾರೆ. ಅತ್ತೆ ಏನ್ ಮಾಡಿದ್ರು? ಅವ್ರು ಮಾಡಿರೋ ಪುಣ್ಯ ಕೆಲಸನ ಅವ್ರ ಮೈಂದನೇ ಕೇಳಿ. ಅತ್ತೆ ಏನಾಯ್ತು ಅಂತ ಹೇಳಿ. ನಾನೇನಮ್ಮ ಮಾಡಿದೆ, ನನಗೇನು ಗೊತ್ತಿಲ್ಲ. ಮೋಸ್ಟ್ಲಿ ಮತ್ತೆ ಸಮಸ್ಯೆ ಆಗಿರ್ಬೇಕು. ಮೊದ್ಲು ಮಾತ್ರೆ ಕೊಡಿ. ಯಾರಾದ್ರೂ ಮಾತ್ರೆ ಔಷಧಿ ಅಂತ ನನಗೆ ಕೊಡಕ್ ಬಂದ್ರೆ ನಾ ಸುಮ್ಮನೆ ಇರೋದಿಲ್ಲ ನೋಡಿ. ಜಾನು, ಜಾನು ಪ್ಲೀಸ್, ನೀನಾದ್ರೂ ಹೇಳು ಏನ್ ವಿಷಯ ಅಂತ. ನಿಮ್ಗೂ ಗೊತ್ತು ಅಕ್ಕ ಏನ್ ವಿಷಯ ಅಂತ? ನನಗೇನು ಗೊತ್ತು? ನನಗೇನು ಗೊತ್ತಿಲ್ಲ. ಇಲ್ಲ ಅಕ್ಕ, ನಾನು ಈ ಮನೆಗೆ ಸೊಸೆ ಆಗಿ ಬಂದಾಗಿಂದ ನನ್ನ ನೆಮ್ಮದಿನೆಲ್ಲ ಕಳ್ಕೊಂಡೆ. ಹೋಗ್ಲಿ ಬಿಡಿ, ಅದು ನನ್ನ ಹಣೆ ಬಾರ. ನಾನು ಏನು ಕೇಳ್ತಾ ಇದ್ದೀನಿ? ಒಂದು ಮಗುನ ದತ್ತು ತಗೊಳ್ತೀನಿ ಅಂತ ತಪ್ಪ, ಅದನ್ನು ಕೂಡ ಸಹಿಸ್ಕೊಳಕ್ ಆಗ್ತಿಲ್ಲ ಅಲ್ವಾ ನಿಮಗೆ? ಅಹಲ್ಯ, ಏನಾಯ್ತು ಕೇಳಿ ಮಾವ, ಸರಿಯಾಗಿ ಕೇಳಿ. ಯಾವುದೇ ಕಾರಣಕ್ಕೂ ಮಗು ನಂಗೆ ದಕ್ಕಬಾರ್ದು ಅಂತ ಪ್ಲಾನ್ ಮಾಡ್ತಿದ್ದಾರೆ ಇವರು. ಅಹಲ್ಯ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಅದು ಯಾರೊಬ್ಬ ವ್ಯಕ್ತಿ ದೇವರ ತರ ಬಂದು ನಂಗೆ ಸಹಾಯ ಮಾಡ್ತೀನಿ ಅಂತಂದ್ರು, ಅದು ಕೂಡ ಇವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ಕಲ್ಲಾಗ್ತಾ ಇದಾರೆ ಇವರು. ಏನ್ ಅಪರಾಧ ಮಾಡಿದೀನಿ ಅತ್ತೆ ನಾನು? ಏನ್ ಅಪರಾಧ ಮಾಡಿದೀನಿ? ಭೂಷಣಿಗೆ ಹೇಳಿ ಮಗು ಕೊಡ್ಸ್ಬೇಡ ಅಂತ ಹೇಳ್ತೀರಾ? ನನಗ್ ಹುಚ್ಚಿಡ್ದಿದಲ್ಲ, ಇದನ್ನೆಲ್ಲ ನಾನು ಸಹಿಸ್ಕೊಂಡು ನಿಮ್ನ ಸುಮ್ಮನೆ ಬಿಡ್ಬೇಕಲ್ವಾ? ಮಾವ, ಅತ್ತೆನ್ ಕರ್ಕೊಂಡು ಹೋಗಿ, ನೀವು ಕರ್ಕೊಂಡು ಹೋಗಿ ಮಾವ. ಕೂತ್ಕೋ, ಕೂತ್ಕೋ ಜಾನು. ನೋಡಿ ಅಕ್ಕ ಹೇಗ್ ಮಾಡ್ತಾರೆ ಅಂತ. ನೀನ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಅತ್ತೆ ಹತ್ರ ನಾವು ಮಾತಾಡೋಣ. ತೇಜು, ಜಾನು ಸಮಾಧಾನ ಆದ್ಲ? ಸಮಾಧಾನ ಮಾಡಿದೆ. ಅವಳು ಮಲಗದ್ಲ? ಅವಳು ಮಲಗದ್ಮೇಲೆ ನಾನು ಈ ಕಡೆ ಬಂದಿದ್ದು. ಮಾವ ಇಲ್ಲಿ? ಗೊತ್ತಿಲ್ಲಮ್ಮ, ನನಗಂತೂ ತುಂಬಾನೇ ಗಾಬರಿ ಆಗೋಗಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈಗಲೂ ಅಷ್ಟೇ ಭಯ ಆಗ್ತಿದೆ.
ಇವೆಲ್ಲ ಬೇಕಿತ್ತ ಅತ್ತೆ? ನಾನೇನ್ ಮಾಡಿದೆ? ಸುಮಾರು ದಿನ ಆಗಿತ್ತು ಜಾನು ಈ ರೀತಿ ಡಿಸ್ಟರ್ಬ್ ಆಗಿ. ಇತ್ತೀಚೆಗೆ ಅವಳು ನಾರ್ಮಲ್ ಆಗಿರೋದಕ್ಕೆ ಶುರು ಮಾಡಿದ್ಲು. ಅನಿರುದ್ಧ ಸಾವನ್ನ ಮರೆತು ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನಾ ಕರೀದೇ ಇದ್ರು ಅವಳಾಗವಳೆ ಆಫೀಸ್ಗೂ ಬರ್ತಾ ಇದ್ಲು. ಅವಳು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ? ಅಂದ್ರೆ ನನ್ನ ಕಾರಣಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಅರ್ಥನಾ? ಇನ್ನೇನತ್ತೆ, ನಾನು ಹೋಗಿ ಅವಳನ್ನ ರೇಗಿಸಿದ್ನ ಅಥವಾ ಮಾವ ಹೋಗಿ ಅವಳು ಮೂಡ್ ಹಾಳು ಮಾಡಿದ್ರ, ನೀವೇ ತಾನೇ ಇದಕ್ಕೆ ಕಾರಣ? ಇಲ್ಲ, ನಾನೇನು ಮಾಡಲಿಲ್ಲ. ದಯವಿಟ್ಟು ನನ್ನ ಮೇಲೆ ಆರೋಪ ಹೊರಿಸ್ಬೇಡ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀವೇನು ಮಾಡಿದೆ? ಅವಳು ನಿಮ್ಮ ಜೊತೆ ಸುಮ್ಮ ಸುಮ್ಮನೆ ಜಗಳ ಆಡ್ತಾಳ? ನೀವು ಅವಳು ಮನಸ್ಸಿಗೆ ಹರ್ಟ್ ಮಾಡಿದ್ರಿ ತಾನೆ? ನಾನು ಏನು ಮಾಡಿದೆ ಅಂತ ಅತ್ತೆ, ಅವಳ ವೈಯಕ್ತಿಕ ನಿರ್ಧಾರಗಳು, ಆಸೆ ಆಕಾಂಕ್ಷೆಗಳ ವಿಷಯದಲ್ಲಿ ನೀವ್ಯಾಕೆ ತಲೆ ಹಾಕ್ತೀರಾ? ಯಾಕೆ ಅವಳಿಗೆ ತೊಂದರೆ ಕೊಡ್ತೀರಾ? ಅವಳಿಗೆ ಸರಿ ಅನಿಸಿದ್ದನ್ನು ಅವಳು ಮಾಡಲಿ, ಅವಳಿಗೆ ಬೇಕಾದ ಹಾಗೆ ಅವಳು ಬದುಕಲಿ, ಅದನ್ನು ಕೇಳೋ ಹಕ್ಕು ನಿಮಗೇನಿದೆ ಅತ್ತೆ? ಅದು ಹಾಗಲ್ಲ ತೇಜು. ಸುಮ್ಮನೆ ಇರಿ ಅತ್ತೆ, ಇಷ್ಟಕ್ಕೂ ಅವಳು ಕೇಳಿದ್ದಾದರೂ ಏನು, ಒಂದು ಮಗುನ ದತ್ತು ತಗೊಳ್ತೀನಿ ಅಂತ ಆಸೆ ಪಟ್ಲು. ಅದಕ್ಕೆ ನನ್ನ ಫ್ರೆಂಡ್ ಭೂಷಣ್ ಸಹಾಯ ಮಾಡ್ತಿದ್ದಾರೆ. ಇದು ನಿಮಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ ಅಲ್ವಾ? ಇಷ್ಟಕ್ಕೂ ಈ ವಿಚಾರದಲ್ಲಿ ನೀವ್ಯಾಕೆ ಒಳಸಂಚು ಮಾಡಿದ್ರಿ? ಯಾರಿಗೂ ಗೊತ್ತಿಲ್ಲದ ಹಾಗೆ ಭೂಷಣ್ಣ ಭೇಟಿ ಮಾಡಿ ಈ ವಿಷಯದಲ್ಲಿ ಸಹಾಯ ಮಾಡಬಾರ್ದು ಅಂತ ಯಾಕೆ ಹೇಳಿದ್ರಿ? ಇದು ನಿಮಗೆ ದುಷ್ಟತನ ಅಂತ ಅನ್ಸೋದಿಲ್ವಾ? ಅಯ್ಯೋ, ಇದರಲ್ಲಿ ದುಷ್ಟತನ ಏನು ಬಂತು? ಬೇರೆ ಯಾರ್ದೋ ಮಗು ನಮ್ಮದಾಗೋದಿಲ್ಲ ಅಂತ ಹೇಳಿದೆ, ಬೇರೆ ಮಗುನ ದತ್ತು ತಗೊಳ್ಳೋ ಕೆಲಸ ಬೇಡ ಅಂತ ಹೇಳಿದೆ, ನನ್ನ ಮಾತು ಕೇಳಲಿಲ್ಲ. ನನಗಿದೆಲ್ಲ ಇಷ್ಟ ಆಗಲಿಲ್ಲ, ಅದಕ್ಕೆ ಭೂಷಣ್ ಹತ್ರ ಈ ವಿಷಯ ಹೇಳೋಣ ಅಂತ ಹೋದೆ, ಹೇಳಿದೆ. ಆದರೆ ಭೂಷಣ್ ಈ ವಿಷಯನ ಎಲ್ಲರ ಹತ್ರ ಹೇಳಿ ಬಹಿರಂಗ ಮಾಡಿ ನಮ್ಮನೆ ನೆಮ್ಮದಿನೇ ಹಾಳು ಮಾಡ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ಅತ್ತೆ ಪ್ಲೀಸ್, ಭೂಷಣ್ ಯಾವ ವಿಷಯನೂ ಬಹಿರಂಗ ಮಾಡಲಿಲ್ಲ. ಅವರು ನನ್ನ ಹತ್ರ ಬಂದು ಪರಿಸ್ಥಿತಿ ಹೀಗಿದೆ, ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀನಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನ ಜಾನು ಕೇಳಿಸ್ಕೋತಾಳೆ ಅಂತ ನಮ್ಮಿಬ್ರಿಗೂ ಗೊತ್ತಿರಲಿಲ್ಲ. ಅದೇ ಇಷ್ಟೆಲ್ಲ ರಂಪಾಟಕ್ಕೆ ಕಾರಣ ಆಗಿರೋದು. ಅಲ್ಲಿಗೆ ನಿಮ್ಮಿಬ್ಬರ ಕಾರಣಕ್ಕೆ ಹೀಗೆಲ್ಲ ಆಯಿತು ಅಂತ ಪ್ರೂವ್ ಆಯ್ತಲ್ಲ. ನೀವಿಬ್ಬರು ಹುಷಾರಾಗಿದ್ದಿದ್ರೆ ನನ್ನ ಮೇಲೆ ಈ ಆರೋಪ ಬರ್ತಾ ಇರಲಿಲ್ಲ. ನಾನು ಮತ್ತು ಜಾನ್ವಿ ಎಷ್ಟು ಚೆನ್ನಾಗಿದ್ವಿ, ನಮ್ಮಿಬ್ಬರ ಸಂಬಂಧಕ್ಕೆ ನೀವು ಕೊಳ್ಳಿ ಇಟ್ರಿ. ಜಾನ್ವಿಗೆ ನನ್ನ ಕಂಡ್ರೆ ಪ್ರಾಣ, ಅದನ್ನೆಲ್ಲ ನಿನ್ನಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಹೇಗಾದರೂ ಮಾಡಿ ನಮ್ಮಿಬ್ಬರ ಸಂಬಂಧನ ಹಾಳು ಮಾಡಬೇಕು ಅಂತ ನೀನು ಈ ಕೆಲಸ ಮಾಡಿದೆ. ಅತ್ತೆ ಪ್ಲೀಸ್, ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ನಿಮ್ಮ ಜಾನು ಸಂಬಂಧ ಒಡೆದ ತಕ್ಷಣ ನೀವು ನನ್ನ ಜೊತೆ ಬಹಳ ಚೆನ್ನಾಗಿರ್ತೀರಿ ಅನ್ನೋ ಭ್ರಮೆನಲ್ಲಿ ನಾನು ಬದುಕ್ತಾ ಇಲ್ಲ. ನೀವು ಯಾವತ್ತಿದ್ರೂ ನನ್ನನ್ನು ಶತ್ರು ಥರನೇ ನೋಡ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ತೇಜು, ಇನ್ನೇನತ್ತೆ, ನಿಮಗೆ ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಡಬೇಕು, ನಿಮ್ಮನ್ನೇ ತಂದು ಎಲ್ಲದಕ್ಕೂ ಮುಂದೆ ನಿಲ್ಲಿಸಬೇಕು ಅನ್ನೋ ವಿಚಿತ್ರವಾದ ಪರಿಕಲ್ಪನೆಗಳನ್ನ ಇಟ್ಕೊಂಡಿದ್ದೀರ. ಎಲ್ಲಿ ನಾನು ನಿಮ್ಮನ್ನು ಸೈಡ್ಲೈನ್ ಮಾಡಿಬಿಡ್ತೀನಿ ಅನ್ನೋ ಭಯ ನಿಮಗೆ. ಹಾಗೆ ನಾನು ಸೈಡ್ಲೈನ್ ಮಾಡೋದೇ ಆಗಿದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ. ತೇಜಸ್ವಿನಿ, ನೀವು ಮಾತಾಡಬೇಡಿ ಅತ್ತೆ. ಮನೆ ನೆಮ್ಮದಿ ಕೆಡಿಸೋದ್ರಲ್ಲಿ ಫಸ್ಟ್ ನೀವು. ಇಷ್ಟು ದಿನ ಈ ಮನೆಯಲ್ಲಿ ಏನು ಸಮಸ್ಯೆ ಇತ್ತು ಹೇಳಿ? ಎಲ್ಲರೂ ಚೆನ್ನಾಗೇ ಇದ್ವಿ ಅಲ್ವಾ? ಯಾಕೆ ಬೇಕಿತ್ತು ಈ ಉಸಾಬ್ರಿ? ಇಷ್ಟೆಲ್ಲ ನಿನ್ನ ಫ್ರೆಂಡು ನಮ್ಮ ಮನೆಗೆ ಬರೋದಕ್ಕೆ ಶುರು ಮಾಡಿದ್ಮೇಲೆ ಬೆಳವಣಿಗೆಗಳಿಗೆ ಆಗ್ತಾ ಇರೋದು. ಇದಕ್ಕೂ ಮುಂಚೆ ಜಾನ್ವಿ ಇಂಥ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ. ಭೂಷಣೆ ನಮ್ಮ ಜಾನ್ವಿ ತಲೆ ಕೆಡಿಸ್ತಾ ಇರೋದು. ಕಡೆಗೂ ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಾ ನೀವು? ಜಾನು ಆಲೋಚನೆಗಳಿಗೆ ಭೂಷಣ್ ಹೇಗೆ ಹೊಣೆ ಆಗ್ತಾರೆ? ಕಡೆಗೆ ಡಿಸೈಡ್ ಮಾಡೋದು ಜಾನುನೇ ತಾನೆ. ಇಷ್ಟಕ್ಕೂ ಜಾನು ಈ ನಿರ್ಧಾರನ ಬಹಳ ದಿನಗಳ ಹಿಂದೆನೆ ತಗೊಂಡಿದ್ಲು, ಎಲ್ಲರ ಮುಂದೆ ಪ್ರಸ್ತಾಪ ಕೂಡ ಮಾಡಿದ್ಲು. ಆದರೆ ಕಾರಣಾಂತರಗಳಿಂದ ಅದು ಕೈಗೂಡಿರಲಿಲ್ಲ ಅಷ್ಟೇ, ಇದು ನಿಮಗೂ ಗೊತ್ತಿದೆ. ಈಗ ಅವಳ ಮನಸ್ಸು ಗಟ್ಟಿ ನಿರ್ಧಾರ ಮಾಡಿದೆ, ಇದರಲ್ಲೇನು ತಪ್ಪು ಅತ್ತೆ? ಅನಿರುದ್ಧ ಇಲ್ಲದೇ ಇರೋ ಸಂದರ್ಭದಲ್ಲಿ ಜೀವನದಲ್ಲಿ ನೆಮ್ಮದಿ ಕಾಣೋದಕ್ಕೆ ಅಂತ ಒಂದು ಮಗುವನ್ನ ದತ್ತು ಪಡಿಬೇಕು ಅಂತಿದ್ದಾಳೆ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ಅದಕ್ಕೆ ಕಲ್ಲು ಹಾಕ್ತೀರಾ ನೀವು?
ನನ್ನನ್ನು ಆರೋಪಕ್ಕೆ ಗುರಿ ಮಾಡಬೇಡ ನೀನು. ಅತ್ತೆ, ನನ್ನ ತಲೆ ಸರಿಯಾಗೇ ಇದೆ. ನಿಮ್ಮ ಹಾಗೆ ನಾನು ಯಾವ ಕುತಂತ್ರಗಳನ್ನು ಮಾಡ್ತಾ ಇಲ್ಲ. ನೀವು ಇದೇ ರೀತಿ ಮುಂದುವರೆದ್ರೆ ಜಾನು ಪರಿಸ್ಥಿತಿ ಇನ್ನೂ ಗಂಭೀರವಾಗತ್ತೆ. ಅದರ ಪರಿಣಾಮಗಳನ್ನು ನೀವೇ ಎದುರಿಸ್ಬೇಕಾಗತ್ತೆ. ನೆನಪಲ್ಲಿಟ್ಕೊಳ್ಳಿ.